ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಯಿಂದ ಬೈಲಾ ಉಲ್ಲಂಘನೆ, ಆಡಳಿತ ಮತ್ತು ಹಣಕಾಸು ದುರ್ಬಳಕೆ ಮಾಡಲಾಗಿದ್ದು, ಈ ವಿಚಾರವಾಗಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ವಿಷಯವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಈ ವೇಳೆ ಮಾಜಿ ಉಪಾಧ್ಯಕ್ಷ ಎನ್ ಮಂಜುನಾಥ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಟಿವಿ ಭಾರತ್ನೊಂದಿಗೆ ಮಾತನಾಡಿ, ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಮತ್ತು ಮಾಜಿ ಪ್ರಧಾನ ಕಾರ್ಯದರ್ಶಿ ಕೆ ಈಶ್ವರಪ್ಪ ಹಾಗೂ ಖಜಾಂಚಿ ತಿಪ್ಪೇಸ್ವಾಮಿ ಇವರು ಸಂಘಕ್ಕೆ ಸರ್ಕಾರದಿಂದ ಮತ್ತು ಸಮಾಜ ಬಾಂಧವರಿಂದ ಸಂಗ್ರಹಣೆ ಮಾಡಿರುವ ದೇಣಿಗೆ ಮೊತ್ತದ ಹಣವನ್ನು ದುರ್ಬಳಕೆ ಮಾಡಿರುತ್ತಾರೆ. ಉಪ್ಪಾರ ಸಂಘದ ಸಮುದಾಯ ಭವನವು ಸಹ 80 ಲಕ್ಷದಿಂದ ನಿರ್ಮಾಣವಾಗಿದ್ದು, ಇದರಲ್ಲಿಯೂ ಸಹ ಸುಮಾರು 10 ಲಕ್ಷದಷ್ಟು ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪ್ಪಾರ ಸಮುದಾಯದ ಹಿರಿಯರಾದ ಕೃಷ್ಣಪ್ಪ, ನಾಗರಾಜ್, ಕೇಶವ್, ಓಂಕಾರ ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಯು ಕೆ ವೆಂಕಟೇಶ್ ಸೇರಿದಂತೆ ಇನ್ನಿತರರು ಇದ್ದರು. ಜಿಲ್ಲಾ ಮಾಧ್ಯಮ ಮಂತ್ರಿಗೆ ಜಿಲ್ಲಾ ಉಪ್ಪಾರ ಸಂಘದ ಪದಾಧಿಕಾರಿಗಳು ಹಾಗೆ ಭದ್ರಾವತಿ ತಾಲೂಕಿನ ಅಧ್ಯಕ್ಷರಾಗಿ ಅಲ್ಲಿ ಮೌಲ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು. ಸುಮಾರು 40 ವರ್ಷದ ಈ ಸಮಾಜದ ಜೊತೆಗೆ ಸಕ್ರಿಯವಾಗಿ ದುಡಿತಾ ಇರುವಂತಹ ಭದ್ರಾವತಿ ನಿರ್ಮಾಣ ಮಾಡಬಾರದು, ಅದರ ದಿನಾಂಕ ಮುಂದೂಡಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಹೇಳುತ್ತೆ. ಹಾಗೆ ನಾವು ಲಿಖಿತವಾಗಲು ಜಿಲ್ಲಾ ಅಧ್ಯಕ್ಷರಿಗೆ ಕೊಟ್ಟಿದ್ವಿ. ಆದರೆ ಅವರು ನಮಗೀಗ 70 ವರ್ಷ ಆಗಿದೆ. ನಮ್ಮ ಉಪ್ಪಾರ ಸಮಾಜ ಭಾಳ ಇನ್ವೆಸ್ಟರ್ ಆಗಿದೆ. ಈ ಸಮಾಜ ಮುಂದಿಂದಲೂ ಊಟ ಮಾಡ್ತೀನಿ. ನಾನು ಸುಮಾರು ಬಿಲ್ಡಿಂಗ್ ಅಟೆಂಡ್ ಆಗಿದ್ದೀನಿ. ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಈ ಸತ್ಯನಾರಾಯಣ ಪತ್ರ ಹೇಳಿ ಏನು ಮಾಡೋಂಗೆ ಅವ್ರ ಲೆಕ್ಕ ನೋಡಿದ್ರೆ ನನಗೆ ಅಸಹ್ಯ ಕಾಣುತ್ತೆ. ಆ ಲೆಕ್ಕಪತ್ರ ಪರಿಶೀಲನೆ ಆಗಲಿ ಅದು ಏನಾಗಲಿ ಅವರೇ ಹೇಳೋದು. ಈಶ್ವರ ಮೇಲೆ ಪ್ರಧಾನ ಸೆಕ್ರೆಟರಿ ಅವ್ರನ್ನ ಹೇಳೋದು, ಅವ್ರು ಇವ್ರನ್ನ ಹೇಳೋದು. ಅವರು ಲೆಕ್ಕಾಚಾರ ಮಾಡಬೇಕಂದ್ರೆ ಒಬ್ಬ ಆಡಿಯೋ ವರ್ಷ ಚೆಂದಿರಿದಂತ ಒಂದು ಸಮಾಜಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಇದನ್ನ ಚಾಲನೆ ಮಾಡಬೇಕು ಅಂತ ಅಂದು ನಾನು ಪ್ರತಿ ತಿಂಗಳು ನನ್ನ ಪ್ರಧಾನ ಪ್ರಧಾನಗಳ ವಿಷಯವಾಗಿ ಪ್ರತಿ ತಿಂಗಳು ಒಂದು ಸಭೆಯನ್ನು ಕರೀತಾ ಇದ್ದೆ. ಆ ಸಭೆಯಲ್ಲಿ ಲೆಕ್ಕಪತ್ರದ ಬಗ್ಗೆ ಅವರು ಹಳೆಯ ದಾಖಲಾತಿಗಳನ್ನ ಕೊಡಬೇಕಾಗಿತ್ತು. ನಾಳೆ ಪ್ರಧಾನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ಕೊಡಬೇಕಾಗಿತ್ತು. ಆ ವಿಚಾರದಲ್ಲಿ ಒಂದು ಸಭೆಯಲ್ಲಿ ಮೀಟಿಂಗಲ್ಲಿ ಒಂದು ಪ್ರತಿಯನ್ನ ಲೆಕ್ಕದ ಪ್ರತಿಯನ್ನ ಕೊಡ್ತಾರೆ. ಅವತ್ತು ಆ ಪ್ರತಿಯನ್ನ ನಾನು ಅದನ್ನ ನಮ್ಮ ಇದು ರೆಕಾರ್ಡ್ ಸಮೇತವಾಗಿದ್ದೀನಿ. ಆ ಸಭೆ ಸಾಮಾನ್ಯ ಸಭೆಯಲ್ಲಿ ಹಾಗೆಯೇ ಸ್ವಲ್ಪ ಶಿಕ್ಷಣ ಮತ್ತೆ ತುಂಬಾ ಮುಗ್ಧತೆ ಶಿಕ್ಷಣದಲ್ಲಿ ಕಮ್ಮಿ ಇದ್ದಾರೆ. ಮುಗ್ಧತೆ ಅಂದ್ರೆ ಸಂಘಟನೆ ಅನ್ನೋದ್ರ ಬಗ್ಗೆ ಅರಿವು ಈಗಲೂ ಇಲ್ಲ ಗ್ರಾಮೀಣ ಭಾಗದಲ್ಲಿ. ಅಂಥದ್ರಲ್ಲಿ ಶಿವಮೊಗ್ಗ ನಗರದ ಒಂದು 3-4 ಜನ ಮಾತ್ರ ಇಡೀ ಸಮಾಜವನ್ನು ತಮ್ಮ ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಳ್ಳಕ್ಕೆ 3-4 ಜನ ರಾಜಕಾರಣಿಗಳು ಈ ಅಧ್ಯಕ್ಷರನ್ನ ಉತ್ಸವ ಮೂರ್ತಿಯಾಗಿ ಕೂರಿಸಿ ಅವರು ಇದನ್ನ ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಂಡಿರೋದು ಭಾರಿ ವಿಚಿತ್ರ ಅಂತ ನಾನೆಲ್ಲ ಹಾಡಿಯಲ್ಲಿ ದಾಖಲಿಸ್ಕೊಂಡಿದ್ದೀನಿ. ಅವರು 2010-11 14 ಸದಸ್ಯ ಆಗ್ತಾರೆ. ನಿಮ್ಮ ಗಮನಕ್ಕೆ ಬಿಡ್ತೀನಿ, ಸದಸ್ಯತ್ವ ಮುಂಚೆ ಆಗತ್ತೆ, ಡೈರೆಕ್ಟರ್ ಮುಂಚೆ ಆಗತ್ತೆ. ಆದರೆ DRFC ದಾಖಲೆ ಕೊಡ್ತಾರೆ 2003 2010 ರಿನಿವಲ್ ಮಾಡಕ್ಕೆ ಒಂದೇ ಸತಿ ಕೊಡ್ತಾರೆ. ಅವಷ್ಟು ಡೈರೆಕ್ಟರ್ ಆಗಿದೆ 2003 2014 ಮೆಂಬರ್ಶಿಪ್ ಅದೆಲ್ಲ ಅಡಿಯಲ್ಲಿ ಕೊಡಿ ಅಂದರೆ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ನಿಬಂಧಕರಾದಂಥ ದಿನೇಶ್ ಭಾಷಾ ಅವರನ್ನು ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಆ ತನಿಖಾಧಿಕಾರಿ ಏನೇನು ಮಾಡಬೇಕು ಅನ್ನೋದನ್ನು ಸಹ ನಾವು ಕಾಪಿ ಕೊಟ್ಟಿದ್ದೀವಿ. ಇದಿಷ್ಟು ಆಗಿದೆ. ನಾನು ಯಾಕೆ ಇದನ್ನು ದಯಮಾಡಿ ನೀವು ಈ ಸಮಾಜ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದೆ. ಎಲ್ಲರೂ ಇವತ್ತು ಮೀಸಲಾತಿ ಅಂತ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಈ ಸಂಘಟನೆ ಇಲ್ಲ ಈ ಸಮಾಜ. ಯಾಕೆಂದರೆ ಅದೊಂದು ಶಿಕ್ಷಣದ ಕೊರತೆ ಇದೆ ಮತ್ತು ತುಂಬ ಮುಗ್ಧತೆ ಇದೆ. ಶಿವಮೊಗ್ಗದ ಈ 3-4 ಜನ ಏನಿದ್ದಾರೆ ಸತ್ತ
ಸೇರಿಕೊಂಡು ಇಡೀ ಸಮಾಜದ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ದಯಮಾಡಿ ನಾನು ಇಡೀ ಜಿಲ್ಲೆಯ ಸಮಾಜ ಬಾಂಧವರಲ್ಲಿ ವಿನಂತಿಸ್ಕೊಳ್ತೇನೆ. ಹಾಲಪ್ಪ ಮತ್ತೆ ಕೆಲವು ಕಡೆ ಸತ್ತಾರಣ ಏನು ಸದಸ್ಯತ್ವ ಪಡೆದಿದ್ದಾರೆ, ಯಾರು ದಯಮಾಡಿ ಸದಸ್ಯತ್ವಕ್ಕೆ ಹಣವನ್ನು ಕೊಟ್ಟು ಮೋಸ ಹೋಗಬೇಡಿ. ಇದೇನಿದ್ರು ಕಳೆದ 21 ವರ್ಷದಿಂದ ಸರಿಯಾಗಿ ಆಡಳಿತ ನಡೆಸದೆ ಹಣಕಾಸು ದುರ್ಬಳಕೆ ಮಾಡಿಕೊಂಡು ಭೋಗ ಸದಸ್ಯತ್ವವನ್ನು ಸೃಷ್ಟಿ ಮಾಡಿಕೊಂಡು ವಿದ್ಯಾರ್ಥಿ ನಿಲಯದ ಹಾಸ್ಟೆಲ್ ಬಾಡಿಗೆಯನ್ನು ಬ್ಯಾಂಕಿಗೆ ಜಮಾ ಮಾಡಿದೆ. ಸುಮಾರು 169 ಜನ ಸದಸ್ಯರ ಸದಸ್ಯತ್ವ ಹಣವನ್ನು ಸಹ ಬ್ಯಾಂಕಿಗೆ ಜಮಾ ಮಾಡಿದೆ. ಹಾಗೆಯೇ ಭಾಳಷ್ಟು ದಾನಿಗಳು ಕೊಟ್ಟಂಥ ಹಣವನ್ನು ಸಹ ಜಮಾ ಮಾಡಿದೆ. ದುರ್ಬಳಕೆ ಮಾಡಿಕೊಂಡಿರೋದು ಸಂಬಂಧಪಟ್ಟಂಗೆ ನಾವೆಲ್ಲರೂ 3 ಜನ ಉಪಾಧ್ಯಕ್ಷರುಗಳು ಸೇರಿದಂತೆ ಎಲ್ಲ ಡೈರೆಕ್ಟ್ರುಗಳು ನಾವು ಜಿಲ್ಲಾ ಸಹಕಾರ ಹಾಗೆ ಸಂಘ ಸಂಸ್ಥೆ ನೋಂದಣಾಧಿಕಾರಿಗಳಿಗೆ ದೂರನ್ನು ಏಪ್ರಿಲಲ್ಲಿ ಕೊಟ್ಟಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ 3 ಬಾರಿ ಅವರು ದಾಖಲೆ ಸಮೇತ ನೀವು ಕಚೇರಿಗೆ ಬರಬೇಕು ಅಂತೇಳಿ ಅವ್ರಿಗೆ ನೋಟಿಸ್ ಕೊಟ್ಟರು ಸಹ ಅವರು ಯಾವುದೇ ದಾಖಲೆ ಇಲ್ಲದೆ ಇರೋದರಿಂದ ಅವರು ಅಲ್ಲಿ ಹೋಗಿರಲಿಲ್ಲ. ಈಗ 21 ತಾರೀಕು 10 ತಿಂಗಳು ಒಂದು ಆದೇಶವನ್ನು ನೋಂದಣಾಧಿಕಾರಿಗಳು ಆದಂಥ ಶ್ರೀ ನಾಗೇಶ್ ಡೋಂಗ್ರೆ ಅವರು ಹೊರಡಿಸಿ ಸಹಕಾರ ಸಂಘಗಳ ಉಪನಿಬಂಧಕರಾದಂಥ ಸಹಾಯಕ ನಿಬಂಧಕರಾದಂಥ ಜುನೇದ್ ಬಾಷಾ ಅವರನ್ನು ನೇಮಕ ಮಾಡಿ ತನಿಖೆಗೆ ಆದೇಶಿಸಿದ್ದಾರೆ. 30 ದಿನದೊಳಗಡೆಗೆ ತನಿಖೆ ಮಾಡಿ ಅಂತ ಹೇಳಿ ಈ ಏನೇನು ಇದ್ದಾವೆ ಜನರಲ್ ಬಾಡಿ ಮಾಡದೇ ಇರೋವಂಥದ್ದು ಸರ್ಕಾರದಿಂದ ಬಂದಂಥ ಅನುದಾನಗಳು ನೀಲಿ ನಕ್ಷೆ ತಯಾರಿಸಿ ಕಾಮಗಾರಿಗಳನ್ನು ನಡೆಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಇಟ್ಟಿದ್ದಾರಾ, ಹಾಗೆ ಸದಸ್ಯತ್ವದ ಹಣವನ್ನು ಬ್ಯಾಂಕಿಗೆ ಜಮಾ ಮಾಡಿದ್ದಾರಾ, ಆಮೇಲೆ ರಾಜೀನಾಮೆ ಕೊಟ್ಟರೂ ಸಹ ಅವರ ರಾಜೀನಾಮೆನ ಯಾಕೆ ಮುಂದುವರಿಸಿದ್ದಾರೆ, ಈ ಥರದ್ದು ಎಲ್ಲವನ್ನು ಕೋಟ್ ಮಾಡಿ ಅವರು ತನಿಖೆಗೆ ಇದು ಮಾಡಿದ್ದಾರೆ. ಹಾಗೆ ಬಾಡಿಗೆ ದುಡ್ಡು ವಿದ್ಯಾರ್ಥಿ ನಿಲಯದ್ದು ಸುಮಾರು 20 ವರ್ಷದಿಂದನೂ ಅವರು ಸುಮಾರು 10-15 ಲಕ್ಷ ರೂಪಾಯಿ ಆಗತ್ತದು, ಅದನ್ನು ಸಹ ಜಮಾ ಮಾಡಿಲ್ಲ. ಈ ಎಲ್ಲವನ್ನು ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತೇಳಿ ಹೇಳೋದಕ್ಕೆ ಜೊತೆಗೆ ಇಡೀ ಉಪ್ಪಾರ ಸಮಾಜ ಜಾಗೃತ ಆಗಿದೆ ಅನ್ನೋದನ್ನು ಈ ಮೂಲಕ ಹೇಳ್ತೀನಿ. ಹಾಗೆಯೇ ನಮ್ಮ ಜನರಲ್ಲಿ ಗ್ರಾಮೀಣ ಭಾಗಕ್ಕೆ ಹೋಗಿ ಸತ್ತಾರಣ ಮತ್ತು ST ಹಾಲಪ್ಪನವರು, ಈ ಹಾಲಪ್ಪ 2 ವರ್ಷ ಜನರಲ್ ಬಾಡಿ ನಡೆಸ್ತೇನೆ, ಕಾಶಿಪುರದಲ್ಲಿ ಗಲಾಟೆ ಎಬ್ಬಿಸಿ ಆ ಸಮಾಜನ 2 ಗುಂಪು ಮಾಡಿ ಕಾಶಿಪುರನ 2 ವಿಭಾಗ ಮಾಡಿಕೊಂಡು ಆಮೇಲೆ ರಾಜೀನಾಮೆ ಕೊಟ್ಟೋದು ಅಂತವ್ರು ಈಗ ತರಾತುರಿಲಿ ಅವರು ಕೆಲವು ಕಡೆಗೆ ನನ್ನ ಹೆಸರನ್ನು ಹೇಳಿ ಅಲ್ಲಿ ಮೆಂಬರ್ಶಿಪ್ಪನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಮಾಜ ಬಾಂಧವರು ಯಾರೂ ಅವರಿಗೆ ಸದಸ್ಯತ್ವನ ಕೊಡಬಾರ್ದು, ಯಾಕೆಂದರೆ ಇದು ಆಡಳಿತಾಧಿಕಾರಿಗಳು ಹೋಗ್ತಾರೆ, ಸಹಕಾರನೇ ಸಂಘನೇ ಸರ್ಕಾರನೇ ಇದಕ್ಕೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿ ಹೊಸ ಸದಸ್ಯತ್ವವನ್ನು ಅಂದರೆ 17 ಕ್ಷೇತ್ರ ಏನಿದ್ದಾವೆ 17 ಊರುಗಳು ನಮ್ಮ ಜನಾಂಗ ಇರೋವಂಥವ್ರು ಅಲ್ಲಿ ಖುದ್ದಾಗಿ ನಿಮಗೆ ಅರ್ಜಿನ ಕಳಿಸ್ತಾರೆ. ಆ ಅರ್ಜಿ ಸಲ್ಲಿಸಿದ ಮೇಲೆ ನೀವು ಮಹಿಳೆಯರು ಸೇರಿದಂತೆ 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಸಹ ಸದಸ್ಯರಾಗ್ಬೋದು. ಈಗ ಯಾರೂ ಸಹ ಈ ಹಾಲಪ್ಪ ಮತ್ತು ಸತ್ಯನಾರಾಯಣ ಅವರ ಮಾತಿಗೆ ಮೋಸ ಹೋಗಬೇಡ್ರಿ. ಹಾಗೆಯೇ ಶಿವಮೊಗ್ಗದಲ್ಲಿ 3-4 ಜನ ರಾಜಕಾರಣಿಗಳಿದ್ದಾರೆ, ಈ ಸತ್ಯನಾರಾಯಣ ಜೊತೆಗೆ ಅವರು ಈ ಭ್ರಷ್ಟಾಚಾರದಲ್ಲಿ ಪಾಲ್ದಾರ ಆದವರು, ಅವರೇ ನಿಮ್ಮ ಕಡೆಗೆ ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಾರೆ ಒಂದು 2-3 ಜನ. ಅಂಥವ್ರ ಮಾತಿಗೂ ಕಿವಿ ಕೊಡಬೇಡ್ರಿ, ಯಾಕೆಂದರೆ ಆ ಸಮಾಜನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅವರು ಎಲ್ಲ ರಾಜಕೀಯ ಹುನ್ನಾರಗಳಿದ್ದಾವೆ ಅವರಿಗೆ. ಹಾಗಾಗಿ ಅವರಿಗೆ ಹೊಸ ಜನ್ರೇಷನ್ನು ಬರಬಾರ್ದು, ಹೊಸಬ್ರು ಇಲ್ಲಿ ಅಧಿಕಾರನ ಹಿಡಿಬಾರ್ದು, ತಮ್ಮ ಅಡಿಲೇ ಇರಬೇಕು ಅಂತ ಹೇಳಿ ಸತ್ಯನಾರಾಯಣನ ಕೂರಿಸ್ಕೊಂಡು ಆಟ ಆಡೋ ಅಂಥ ಒಂದು ತಂಡ ಶಿವಮೊಗ್ಗದಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿರುವಂಥ ಉಪ್ಪಾರ ಬಂದವರು ಜಾಗೃತರಾಗಬೇಕು, ಮತ್ತೆ ಇವರು ಮೋಸದ ಮಾತಿಗೆ ಹೋಗಬೇಡಿ, ದಯಮಾಡಿ ಯಾರೂ ಸಹ ಸದಸ್ಯತ್ವ ಕೊಡಬೇಡಿ ಅಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತೀನಿ.